ನನಗೆ ನ್ಯಾಯಾಲಯದ ಕಡೆಯಿಂದ ಆದೇಶವಾಗಿದೆ. ನನ್ನ ವಾಹನವನ್ನು ಬಿಡುಗಡೆ ಮಾಡಿ ಎಂದು ಅಂಗಲಾಚಿ ಕಾಡಿ ಬೇಡಿಕೊಂಡರೂ ಇಲ್ಲ. ನಿಮ್ಮ ವಾಹನವನ್ನು ಬಿಡುಗಡೆ ಮಾಡುವುದಿಲ್ಲ, ನಮಗೆ ನ್ಯಾಯಾಲಯದ ಆದೇಶ ಅಲ್ಲ. ನ್ಯಾಯಾಲಯದ ಆದೇಶದ ಮುನ್ನ ನನ್ನ ಆದೇಶ ಮುಖ್ಯ. ಅದೇ ತರನೇ ನಾವು ನಿಮ್ಮ ಅಪೀಲ್ ಮೇಲೆ ಮತ್ತೆ ಅಪೀಲ್ ಹೋಗ್ತೀವಿ. ಫಸ್ಟ್ ನನ್ನ ಆರ್ಡರ್ ಆಗಿರೋದು, ಫಸ್ಟ್ ನಿಮ್ಮ ಆರ್ಡರ್ ಎಲ್ಲ ಆಗಿರೋದು. ನಮಗೆ ಪದೇ ಪದೇ ಕಚೇರಿಗೆ ಬಂದು ತೊಂದರೆ ಕೊಟ್ಟರೆ ನಿಮ್ಮ ಮೇಲೆ ಪೊಲೀಸ್ ಠಾಣೆಗೆ ದೂರು ಕೊಡುವೆ, ಅಥವಾ ನಮ್ಮ ಕೆಲಸಕ್ಕೆ ಅಡ್ಡಿಪಡಿಸಲಾಗುತ್ತಿದೆ ಎಂದು ನಿಮ್ಮ ಮೇಲೆ ಪ್ರಕರಣ ದಾಖಲು ಮಾಡಿಸುವೆ ಎಚ್ಚರಿಕೆ ಎಂದು ಒಬ್ಬ ಸಾರ್ವಜನಿಕರ ಮೇಲೆ ಅಧಿಕಾರಿಗಳು ದಬ್ಬಾಳಿಕೆ ಮಾಡುತ್ತಿದ್ದಾರೆ. ಮತ್ತು 10,000 ಹಣ ಕೊಟ್ಟರೆ ಸಾಕು, ಆದೇಶ ಮಾಡಿಕೊಡುತ್ತಾರೆ ಎಂದು ಹೀಯಾಳಿಸಿ ಮಾತನಾಡಿದ ಅಧಿಕಾರಿಗಳು. ನಿಮ್ಮತ್ರ ದುಡ್ಡು ತಗೊಂಡಿರ್ತಾರ ಲಾಯರ್, ಸರಿನಾ, ಇಷ್ಟಕ್ಕೇನೋ ಮಾತಾಡಿರ್ತಾರೆ. ಅವನು ಏನಂತಾರೆ, ನನ್ನ ಕೆಲಸ ಆಗೋಯ್ತು, ಇಷ್ಟೇ ಇರೋದು, ಇನ್ನೋ ಗಾಡಿ ಬಿಡಿಸ್ಕೊಳ್ಳಿ, ಗಾಡಿ ಬಿಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಅವರು ಮುಂದಿದ್ದು ಹೇಳಲ್ಲ ನಿಮಗೆ, ಯಾಕೆಂದ್ರೆ ನೀವೇನು ಮಾತಾಡಿರ್ತೀರಾ, ನನ್ನ ಕೇಸ್ ಗೆದ್ಕೊಡ್ತು ಅಂತಂದ್ರೆ ನಾವು ಇಷ್ಟೇನೋ ಕೊಡ್ತೀವಿ ಅಂತ ಮಾತಾಡಿರ್ತೀರಾ. ನಿಮ್ಮತ್ರ ದುಡ್ಡು ತಗೋಬೇಕು ಅವರು, ಅದಕ್ಕೆ ಅವ್ರು ಅಷ್ಟೇ ಹೇಳ್ತಾರೆ, ನಾನು ಗಾಡಿ ಬಿಡಿಸ್ಕೊಟ್ಟಿದ್ದೀನಿ, ಓ ಗಾಡಿ ತಗೊಳ್ಳಿ, ನನ್ನ ದುಡ್ಡು ಕೊಡಿ, ನನ್ನ ದುಡ್ಡು ಕೊಡಿ ಅಂತ ನೀರೋದು ಸರ್ಕಾರದಲ್ಲಿ. ಗೊತ್ತಾಯ್ತಾ, ನಿಮ್ಮ ಲಾಯರ್ ಹೇಳಿ, ಅವ್ರಿಗೂ ಗೊತ್ತಿದೆ, ಅವ್ರು ನಿಮ್ಮ ಹತ್ರ ದುಡ್ಡು ಕಿತ್ಕೊಳ್ಳೋಕೆ ಮಾಡ್ತಾ ಇದ್ದಾರೆ ಅಂದರೆ ನೀವು ಅವ್ರಿಗೆ ನಿಧಾನವಾಗಿ ಹೇಳ್ಬೇಕು, ಅಪೀಲ್ ಹೋಗ್ತಾ ಇದ್ದಾರೆ ಅಂತ ಇರಪ್ಪ ಅಂತ.